हाई फ्रेंड्स एल्लरिगू नमस्कार वेलकम बैक टू मै चानल सौमश्री व्लॉग्स एल्लरू हेगिदीरा आरामिदीरा अंत अन्कोता इदिनी इवत बंदु शनिवार मध्यान व्लॉग्न माड्ता इदिनी इवत ऊटक्के नानु रोट्टी हागे बद्निके चटनी माडिदे हागे अदर जोते शेंगा चटनी कूड माडिदिनी शेंगा चटनी खाली आगित्तु ಹಾಗೆ ಇವತ್ತು ಅದನ್ನು ಮಾಡಿದ್ದೀನಿ ಅದರ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆಲ್ಲ ಆ ವಿಡಿಯೋ ಇಷ್ಟ ಆಗಬಹುದು ಅಂತ ಅನ್ಕೋತಾ ಇದೀನಿ ಹಾಗೆ ಪ್ಲೀಸ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತು ನಾನು ರೊಟ್ಟಿ ಹಾಗೆ ಬದ್ನಿಕಾಯಿ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಶೇಂಗಾ ಚಟ್ನಿ ಮಾತ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ फ्रेंड्स शेंगा चटनी यहाँ मोदा नोड़ बनी इन अर्ध के जी अस्टु कडले बीज अथवा शेंगान तकनी नहींकोती अस्टू कडले बीजान तक इतना चेना हुर्कु सिपेन तेदिटी एंट्रद हूँ हसलना तक अर्ध के जी इष्ट बेुले बेगते खार तक रेड चिली पौडर तक नानु चटनी माडलु मूरे पदार्थन बळसकोता इदीनि ओब्बोब्रिगे करिबेवु कोत्तंबरि कूड यूस माड्तारे नानु अदु हाकोदिल्ल ईग चटनी याव तर माडोदु अंत नोडोण बन्नि मोदलिगे नानु ई तर कल्लल्लि कुट्टि माड्ता इदीनि कल्लिल्ल अंद्रे नीवु इदनेल्ल मिक्सियल्लि हाकोंडु रेडि माड्कोबहुदु आदरे मिक्सियल्लि हाकोदु अष्टु चेन्नागि आगंगिल्ल ನಾವೆಲ್ಲ ಈ ತರ ಕಲ್ಲಲ್ಲೇ ಕುಟ್ ಮಾಡ್ತೀವಿ ಊರ್ ಕಡೆ ಆದ್ರೆ ಇಷ್ಟು ದೊಡ್ಡ ಕಲ್ಲು ಇರುತ್ತಲ್ಲ ಕುಟ್ಟೋ ಕಲ್ಲು ಅದರಲ್ಲಿ ಮಾಡ್ತಾರೆ ಅದು ಕೂಡ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾನು ಮೊದಲಿಗೆ ಶೇಂಗಾನ ಹಾಕೊಂಡು ಕುಟ್ಕೋತಾ ಇದೀನಿ ಅದು ಫುಲ್ ಸಣ್ಣ ಆಗೋವರೆಗೂ ಜಜ್ಕೋಬೇಕಾಗುತ್ತೆ ಹಾಗೆ ಫೋನ್ ಕೂಡ ಬಂದೈತು ಮನೆಯಲ್ಲಿ ಅದನ್ನ ಹಾಗೆ ಮಾತಾಡ್ಕೋತಾ ಅದನ್ನ ಶೇಂಗಾನ ಕುಟ್ಟಾಯಿತು ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕೋತಾ ಇದೀನಿ ಶೇಂಗಾ ಸಣ್ಣ ಆದ ನಂತರ ಬೆಳ್ಳುಳ್ಳಿನ ಸೇರಿಸ್ತಾ ಇದೀನಿ ಮೊದಲಿಗೆ ಬೆಳ್ಳುಳ್ಳಿ ಸೇರಿಸಬಾರದು ಹಾಗೆ ಇಲ್ಲಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರನ ಹಾಕೊಳ್ಳಿ ನಾನು ಇಲ್ಲಿ 4 ರಿಂದ 5 ಸ್ಪೂನ್ ಅಷ್ಟು ಖಾರನ ಹಾಕೋತಾ ಇದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿನೇ ಹಾಕೋತಾ ಇದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನ ಕುಟ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ತಾ ಇದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಸೇರಿಸಿ ಉಪ್ಪು ಹಾಕಿದ ನಂತರ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನೋಡ್ತಿರಬಹುದು ನೀವು ಇಲ್ಲಿ ಹಿಂಡಿ ಎಷ್ಟು ಚೆನ್ನಾಗಿ ಮುದ್ದಿ ಮುದ್ದಿಯಾಗಿ ಬಂದಿದೆ ಅಂತ ಮಿಕ್ಸಿಗೆ ಹಾಕಿದ್ರೆ ಪೂರ ಪುಡಿಯಾಗಿ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಯಾವಾಗಲೂ ಶೇಂಗಾ ಚಟ್ನಿ ತಿನ್ನುವಾಗ ಶೇಂಗಾ ಕಾಳುಗಳು ಅಂದ್ರೆ ಚಿಕ್ಕದಾಗಿ ಮಧ್ಯ ಮಧ್ಯ ಸಿಕ್ತಾ ಇರಬೇಕು ಮಿಕ್ಸಿಯಲ್ಲಿ ಆದ್ರೆ ಪೂರ ಪುಡಿಯಾಗಿ ಬರುತ್ತೆ ಈ ಕಲ್ಲಿಂಗಿತ ದೊಡ್ಡ ಕಲ್ಲು ಬರುತ್ತಲ್ಲ ಹೂರ್ಣ ರುಬ್ಬೋದು ಅದರಲ್ಲಿ ಮಾಡಿದ್ರೆ ಇನ್ನು ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಚಟ್ನಿ ಪುಡಿ ಕೂಡ ರೆಡಿ ಆಗಿದೆ ನೋಡ್ತಿರಬಹುದು ನೀವು ಯಾ ತರ ಬಂದಿದೆ ಅಂತ ಈ ತರ ಬಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ಮಿಕ್ಸಿಯಲ್ಲಿ ಹಾಕಿದ್ರೆ ಈ ತರ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾವಂತೂ ಚಟ್ನಿ ಪುಡಿ ಜಾಸ್ತಿ ತಿನ್ನೋದ್ರಿಂದ ವೀಕ್ಲಿ 1 ಟೈಮ್ ಆದ್ರೂ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಒಂದೊಂದು ದಿನ ಸಾಂಬಾರು ಪಲ್ಲೆ ಏನು ಮಾಡಿಲ್ಲ ಅಂದ್ರೂ ಚಟ್ನಿ ಪುಡಿ ಇದ್ರೆ ಸಾಕು ಇದನ್ನ ಮೊಸರು ಜೊತೆ ಕಲಸ್ಕೊಂಡು ರೊಟ್ಟಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅನ್ನ ಕೂಡ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಚಟ್ನಿ ಪುಡಿ ಎಣ್ಣೆ ಹಾಕೊಂಡು ತಿಂದ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ತುಪ್ಪ ಹಾಕೊಂಡು ತಿನ್ನಬಹುದು ನಾನು ಇಲ್ಲಿ ಬದನಿಕೆ ಚಟ್ನಿ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಅದರ ಜೊತೆ ಚಟ್ನಿ ಪುಡಿ ಹಾಕೊಂಡು ಕಲಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು